ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಜಿಎಂ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ, ಸುಸ್ವಾಗತ. ಗೈಸ್, ಫೈನಲಿ 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 ICC ಟೂರ್ನಮೆಂಟ್ ಅಲ್ಲಿ 20 ವರ್ಷಗಳ ನಂತರ ನ್ಯೂಜಿಲೆಂಡ್ ನ ಇಂಡಿಯಾ ಬೀಟ್ ಮಾಡಿರುವಂತದ್ದು ಗೈಸ್. ಸರಿನಾ, ಸಖತ್ತಾಗಿತ್ತು ಗುರು ಈ ಮ್ಯಾಚ್. ಒಳ್ಳೆ ಫಿನಿಶ್ ಮಾಡಿದ್ರು ಕೊನೆಯಲ್ಲಿ ರವೀಂದ್ರ ಜಡೇಜಾ ಅವರು. ಗುರು ಈಗ ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ, ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಬೌಲಿಂಗ್ ನ ತಗೋತಾರೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ನ್ಯೂಜಿಲೆಂಡ್ ಓಪನರ್ಸ್ ಚೆನ್ನಾಗಿ ಆಡ್ತಿರಲ್ಲ, ವಿಲಿಯಂಗ್ ಅವರು ಒಂಚೂರು ಪರದಾಡ್ತಿರ್ತಾರೆ, ಮತ್ತೆ ಡಿವಾನ್ ಕಾನ್ವೆ ಅವರು ಒಂಚೂರು ಪರದಾಡ್ತಿರ್ತಾರೆ. ನೋಡಿ ಗುರು, ಮೊಹಮ್ಮದ್ ಶಮಿ ಅವರು ಫಸ್ಟ್ ಬಾಲ್ ಅಲ್ಲಿ ಅಂದ್ರೆ ICC ODI ವರ್ಲ್ಡ್ ಕಪ್ 2023 ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ಔಟ್ ತೆಗಿತಾರೆ ಗುರು ನಮ್ಮ ವಿಲಿಯಂಗ್ ಅವ್ರನ್ನ. ಇನ್ನು ಗುರು ನನಗೆ ಡಿವಾನ್ ಕಾನ್ವೆ ಅವ್ರು ವಿಕೆಟ್ ತೆಗ್ದಿರ ಒಂಥರ ಸಗಲ್ ಆಗ್ತಾವ್ರು ಗುರು. ಮೊಹಮ್ಮದ್ ಸಿರಾಜ್ ಅವರು ಒಂಥರ ಪಕ್ಕಾ ಪ್ಲಾನಿಂಗ್ ಅಲ್ಲಿ ತೆಗೆದ್ರು ಆ ವಿಕೆಟ್ ನ. ಆಮೇಲೆ ಆಡಿದ ಗುರು ರಚಿನ್ ರವೀಂದ್ರ ಮತ್ತೆ ಡ್ಯಾರೆನ್ ಮಿಚ್ಚೆಲ್ ಅವರು ಗುರು. ಏನ್ ಗುರು ಆಡಿದ್ರು ಇಬ್ರು ಇವತ್ತು. ರಚಿನ್ ರವೀಂದ್ರ ಅವ್ರಿಗೆ ಒಂಥರ ಒಳ್ಳೆ ಲಕ್ ಗುರು. ಯಾರ ಗುರು ಕ್ಯಾಚ್ ಬಿಟ್ಟಿದ್ದು ಅವ್ರದ್ದು? ರವೀಂದ್ರ ಜಡೇಜಾ ಅವರು ಅವ್ರದ್ದು ಕ್ಯಾಚ್ ಬಿಡ್ತಾರೆ. ನಂಗೆ ನೋಡ್ಬಿಟ್ಟು ಏನ್ ಗುರು ಆಗ್ತಾ ಇದೆ. ಆಮೇಲೆ ಸದ್ಯ ಗುರು ಕೊನೆಯಲ್ಲಿ ಶುಭನ್ ಗಿಲ್ ಅವರು ಕ್ಯಾಚ್ ಹಿಡಿತಾರೆ. ಇವರು ಇದ್ದಿದ್ರೆ ಇನ್ನೂ ಒಂಚೂರು ರನ್ ಜಾಸ್ತಿ ಹೋಗ್ತಿದ್ದೇನೆ ಗುರು. ಒಟ್ಟಲ್ಲಿ ಕೊನೆಯಲ್ಲಿ ಡೆತ್ ಓವರ್ ಅಲ್ಲಿ ಇಂಡಿಯಾದವರು ನ್ಯೂಜಿಲೆಂಡ್ ಅವ್ರನ್ನ ಕಂಟ್ರೋಲ್ ಮಾಡಿದ್ರು ಗುರು. ನಾನೊಂದು 320 ಏನೋ ಹೊಡಿತಾರೆ ಅನ್ಕೊಂಡಿದ್ದೆ, ಬಟ್ ಇಲ್ಲ ಗುರು. ನಮ್ಮ ಶಮಿ ಅವರು ಸಖತ್ತಾಗಿ ಮಾಡಿದ್ರು ಈ ಮ್ಯಾಚ್ ಅಲ್ಲಿ ಮಾತ್ರ ಗುರು. ಕೊನೆಯಲ್ಲಿ ರನ್ ಕೊಡ್ಲೇ ಇಲ್ಲ ಗುರು. ಇನ್ನು ಟಾಮ್ ಲಾಥಮ್ ಅವರು ಅಷ್ಟು ಚೆನ್ನಾಗಿ ಆಡ್ಲಿಲ್ಲ ನ್ಯೂಜಿಲೆಂಡ್ ಅವ್ರಿಗೆ. ಅವರು ಕುಲ್ದೀಪ್ ಯಾದವ್ಗೆ ಔಟ್ ಆದ್ರು. ಇನ್ನು ಗ್ಲೆನ್ ಫಿಲಿಪ್ಸ್ ಅವರು ಒಂದು ಇಷ್ಟು ಚೆನ್ನಾಗಿ ಆಡೋರು ಗುರು. ಅಂದ್ರೆ 23 ಬಾಲ್ 26 ರನ್ ಹೊಡೆದಿದ್ದಾರೆ, 1 6 ಹೊಡೆದಿದ್ದಾರೆ. ಇವರಿಂದ ಅಷ್ಟು ರನ್ ಬರಲಿಲ್ಲ. ಇನ್ನು ಚಾಪ್ ಮ್ಯಾನ್ ಸ್ಯಾಂಡರ್ ಎನ್ರಿ ಅವರೆಲ್ಲ ಬೇಗ ಔಟ್ ಆದ್ರು. ಫರ್ಗ್ಯೂಸನ್ ಅವರು ಬೇಗ ಔಟ್ ಆದ್ರು ಗುರು. ಇನ್ಯಾರೋ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಅವರು ಚೆನ್ನಾಗಿ ಆಡಿದ್ದಾರೆ ಯಾರಪ್ಪ ಅಂದ್ರೆ ರಚಿನ್ ರವೀಂದ್ರ ಮತ್ತೆ ಡ್ಯಾರೆನ್ ಮಿಚ್ಚೆಲ್ ಅವರು ಗುರು. ಇವರಿಬ್ಬರದೇ ಕಾಂಟ್ರಿಬ್ಯೂಷನ್ 205 ರನ್ಗಳಿದಾವೆ ಗುರು. ಇನ್ ಮಿಕ್ದವ್ರದ್ದು ಇರೋದು ಕಾಂಟ್ರಿಬ್ಯೂಷನ್ ಕೇವಲ 68 ರನ್ ಗುರು. ಇವರು 300 ಆರಾಮ್ಸಾಗಿ ರೀಚ್ ಮಾಡ್ಬೋದಿತ್ತು. ಕೊನೆಯಲ್ಲ ಹೊಡಿಯಕ್ ಹೋಗಿ ಫಡ ಅಂತ ವಿಕೆಟ್ ಹೋಯ್ತು. ಶಮಿ ಅವರು ಹ್ಯಾಟ್ರಿಕ್ ಅಲ್ಲಿ ಇದ್ರು ಗುರು 2019 ವರ್ಲ್ಡ್ ಕಪ್ ಅಲ್ಲಿ ಅಫ್ಘಾನಿಸ್ತಾನ್ ಮೇಲೆ. ಕೊನೆಯಲ್ಲಿ ಹ್ಯಾಟ್ರಿಕ್ ನ ತೆಗೆದು ಮ್ಯಾಚ್ ನ ಗೆಲ್ಸಿದ್ರು. ಇವತ್ತು ಒಂಥರ ಚೆನ್ನಾಗಿತ್ತು ಗುರು. ಅವ್ರು ಹ್ಯಾಟ್ರಿಕ್ ತೆಗಿತಾರೆ ಅನ್ಕೊಂಡ್ರೆ ಮಿಸ್ ಆಯ್ತು. ಇನ್ನು ಇಂಡಿಯಾದ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ಇಂಡಿಯಾದ ಚೇಸಿಂಗ್ ಒಂಥರ ಸಗದಾಗಿತ್ತು. ಅವರು ಮಾಮೂಲಿ ಅದೇ ಇಂಟೆಂಟು, ಗುದ್ದದ ಇಂಟೆಂಟು ಬಾಲ್ಗೆ. ಇಬ್ರು ರೋಹಿತ್ ಶರ್ಮಾ ಮತ್ತೆ ಶುಭಮನ್ ಗಿಲ್ ಅವರು ಚೆನ್ನಾಗಿ ಆಡಿದಿರು. ಅಂದ್ರೆ ರೋಹಿತ್ ಶರ್ಮಾ ಮಾಮೂಲಿ ಅವ್ರ ಇಂಟೆಂಟ್ ಸಿಕ್ಸ್ ನ ಟಾರ್ಗೆಟ್ ಮಾಡ್ತಿರೋ. ಶುಭಮನ್ ಗಿಲ್ ಅವರು ಸ್ಟಾರ್ಟಿಂಗ್ ಒಂಚೂರ್ ತಡಗಾಡ್ತಿದ್ರು, ಆಮೇಲೆ ಅವರು ಸಹ ಸೆಟ್ ಆಗಿರೋ ಗುರು. ಅವ್ರೆ ಪವರ್ ಪ್ಲೇ ಮುಗಿದ್ಮೇಲೆ ಲಕ್ಕಿ ಫರ್ಗ್ಯೂಸನ್ ಗೆ ಅನ್ಫಾರ್ಚುನೇಟ್ ಆಗಿ ನಮ್ಮ ರೋಹಿತ್ ಶರ್ಮಾ ಅವ್ರು ಔಟ್ ಆಗ್ತಾರೆ. ಆಮೇಲೆ ಶುಭಮನ್ ಗಿಲ್ ಅವರು ಹಿಂದೆ ಎತ್ತಾಕಕ್ ಹೋಗಿ ಔಟ್ ಆಗ್ತಾರೆ ಗುರು. ಅದೊಂಥರ ಬೇಜಾರಾಯ್ತು. ಇನ್ನು ನಮ್ ವಿರಾಟ್ ಕೊಹ್ಲಿ ಅವರು 95 ರನ್ಸ್ ಹೊಡಿತಾರೆ ಗುರು. ಇವರು ಮತ್ತೆ KL ರಾಹುಲ್ ಅವ್ರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಿರತ್ತೆ ಗುರು. ಅರೆ KL ರಾಹುಲ್ ಅವರು ಮಿಚೆಲ್ ಸ್ಯಾಂಡರ್ ಅವರ ಒಂಚೂರು ಬುದ್ಧಿವಂತಿಕೆಯಿಂದ ಔಟ್ ಆಗ್ತಾರೆ. ಕೀಪರ್ ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಔಟು ಅಂತ. ಅರೆ ಮಿಚೆಲ್ ಸ್ಯಾಂಡರ್ ಅವರು ಫಸ್ಟ್ ಪ್ಯಾಡ್ ಗೆ ಬಿತ್ತು ಗುರು, ತಗೋ ಗುರು ಅಂತ ಕೀಪರ್ ಗೆ ಹೇಳ್ತಾರೆ. ಕ್ಯಾಪ್ಟನ್ ಟಾಮ್ ಲೇಥಮ್ ಅವ್ರಿಗೆ ಹೇಳ್ತಾರೆ, ಅವ್ರು ತಗೋತಾರೆ. ಆಮೇಲೆ ನಮ್ಮ KL ರಾಹುಲ್ ಅವರು ಔಟ್ ಆಗ್ತಾರೆ. ಅಲ್ಲಿಂದ ಅವರು ಪ್ರೆಷರ್ ಒಂಚೂರು ಸ್ಟಾರ್ಟ್ ಆಯ್ತು ಗುರು ಇಂಡಿಯಾದಲ್ಲಿ. ಯಾಕಂದ್ರೆ ರವೀಂದ್ರ ಜಡೇಜಾ ಅವರು ಈ 4 ಮ್ಯಾಚ್ ಅಲ್ಲೂ ಸಹ ಬ್ಯಾಟಿಂಗ್ ನೇ ಆಡಿರ್ಲಿಲ್ಲ. ಈ ಮ್ಯಾಚ್ ಬ್ಯಾಟಿಂಗ್ ಆಡ್ತಿದ್ರು, ಏನ್ ಗುರು ಏನಾರು ಆಗಿಗತ್ತೆ. ಯಾಕಂದ್ರೆ ಇವತ್ತು ನ್ಯೂಜಿಲೆಂಡ್ ಫೀಲ್ಡಿಂಗ್ ವೆರಿ ಸಗದಾಗಿತ್ತು. ಅವರು ಒಂದ್ 20-30 ರನ್ ಆರಾಮ್ಸಾಗಿ ಸೇವ್ ಮಾಡಿದ್ದಾರೆ. ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ ಗ್ಲೆನ್ ಫಿಲಿಪ್ಸ್ ಅವರು ಗುರು. ಒಂಚೂರು ನ್ಯೂಜಿಲೆಂಡ್ ಅವರು ಸಹ ಮಿಸ್ ಫೀಲ್ಡ್ ನ ಮಾಡಿದ್ರು, ಮಾಡಿಲ್ಲ ಅಂತ ಇಲ್ಲ. ಒಂದೆರಡು 4 ಬಿಟ್ರು, ಅದೇ ಒಂಚೂರು ಮಂಜೆಲ್ಲ ಬಂದ್ಬಿಟ್ಟು ಮ್ಯಾಚ್ ನಿಂತಿದ್ದಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಬಿಟ್ರು. ಆಮೇಲೆ ಫುಲ್ ಸಖತ್ತಾಗಿ ಆಡಿದ್ರು ಗುರು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಚೆನ್ನಾಗಿ ಆಡಿದ್ರು. ರೈಟ್ ಅವ್ರ ಶಾರ್ಟ್ ಬಾಲ್ ವೀಕ್ನೆಸ್ ಗೆ ಔಟ್ ಆದ್ರು ಗುರು. ಅದೇ KL ರಾಹುಲ್ ಅವರು ಮಿಚ್ಚೆಲ್ ಸ್ಯಾಂಡರ್ ಅವರ ಬುದ್ಧಿವಂತಿಕೆಯಿಂದ ಔಟ್ ಆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವ್ರದ್ದು ಗುರು ಒಂಥರ ಅನ್ಯೂಶುವಲ್ ರನ್ ಔಟ್ ಗುರು. ಬಂದ್ಬಿಟ್ರು, ಆಮೇಲೆ ವಿರಾಟ್ ಕೊಹ್ಲಿ ನೋ ಅಂದ್ರು, ರೋಗಕ್ಕೂ ಆಗ್ಲಿಲ್ಲ. ಇಬ್ರು ಒಂದೇ ಕಡೆ ಇದ್ರು. ಮಿಚ್ಚೆಲ್ ಸ್ಯಾಂಡರ್ ಅವ್ರು ಇರ್ತಿ ಯಾವ್ದೋ ಕಡೆ ಹಾಕಿದ್ರು, ಟ್ರೆಂತ್ ಬೋಲ್ಟ್ ಅವ್ರು ಹೊಡಿಯಕ್ಕೆ ಹೋಗ್ಲಿಲ್ಲ, ಉಳ್ಸರು ಕೀಪರ್ ಕಡೆಗೆ ಔಟ್ ಆದ್ರು. ಅದೊಂಥರ ಇನ್ನು ಮ್ಯಾಚ್ ಮೇಲೆ ಇನ್ನು ನಮ್ಮ ಇಂಡಿಯನ್ ಟೀಮ್ ಮೇಲೆ ಒಂಥರ ಪ್ರೆಷರ್ ಬಿಳಕ್ ಸ್ಟಾರ್ಟ್ ಆಯ್ತು. ಇನ್ನು ರವೀಂದ್ರ ಜಡೇಜಾ ಅವರು ಗುರು ಕೊನೆಯಲ್ಲಿ ಸಗತ್ತಾಗಿ 4 ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡಿದ್ರು. ಅವರು ಸಹ ಸಗತ್ತಾಗಿ ಆಡಿದ್ರು ಗುರು, ಒಂದು 39 ರನ್ ನೋಡಿದ್ರು. ಅಂದ್ರೆ ಟಾರ್ಗೆಟ್ ಅಷ್ಟೇನು, ಒಂದು 300 ಎಲ್ಲ ಇರಲಿಲ್ಲ. ಅದರಿಂದ ಆರಾಮ್ಸಾಗಿ ತಾಳ್ಮೆ ಆಡ್ತಿದ್ರು. ಕೊಹ್ಲಿ ಅವರು 95 ರನ್ ಹೊಡೆದು ಗ್ಲೆನ್ ಫಿಲಿಪ್ಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ಒಂಥರ ಬೇಜಾರಾಯ್ತು. ಅವರು ನಾನು ಸೆಂಚುರಿ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಅರೆ ಅನ್ಫಾರ್ಚುನೇಟ್, ಡಿಸ್ಮಿಸಲ್ ಏನು ಮಾಡೋಕ್ಕಾಗಲ್ಲ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಫೈನಲಿ ಮ್ಯಾಚ್ ಗೆದ್ರು ಗುರು. ಮ್ಯಾಟ್ ಎನ್ರಿ ಅವರು ಇನ್ನು ಲಾಸ್ಟ್ 2 ಬಾಲ್ ಅಲ್ಲಿ ಸಿಂಗಲ್ ತೆಗ್ ಕೊಡ್ತಾರೆ ಮೊಹಮ್ಮದ್ ಶಮಿ ಅವರು. ಅವಾಗ ಒಂಚೂರು ಭಯ ಶುರು ಆಗಿದ್ ಗುರು, ಏನಾರು ಔಟ್ ಗೀಟ್ ಆಗೋರು. ಮತ್ತೆ ಇನ್ನೊಂದು ವಿಕೆಟ್ ಬಿದ್ರೆ ಇಂಡಿಯಾದವ್ರಿಗೆ ಇನ್ನೊಂಚೂರು ಕಷ್ಟ ಆಗತ್ತಾ ಗುರು. ಅಂದ್ರೆ ಅವ್ರೆ ಬಾಲ್ ಇತ್ತು ಗುರು, ಇನ್ನೂ 12 ಬಾಲ್ ಇದ್ದಂಗೆ ಇಂಡಿಯಾದವ್ರಿಗೆ ಇದ್ದಿರೋದು ಬಾಲ್ ಇತ್ತು. ಬಟ್ ಪ್ರೆಷರ್ ಇತ್ತಲ್ಲ ಗುರು. ಅಂದ್ರೆ ನ್ಯೂಜಿಲೆಂಡ್ ಮೇಲೆ ಭಾರತ 20 ವರ್ಷದಿಂದ ICC
ಟೂರ್ನಮೆಂಟ್ಸ್ ಅಲ್ಲಿ ಗೆದ್ದಿರಲಿಲ್ಲ, ಆ ರೆಕಾರ್ಡ್ ಒಂದ್ಸತಿ ತಲೆಗೆ ಹಂಗೆ ಬರ್ತಿತ್ತು ಮ್ಯಾಚ್ ನೋಡ್ತಿದ್ದಾಗ. ಗೈಸ್, ಈ ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.